will definitely continue to have a good governance. So are you happy, are you not happy with the kind of the decision? Of course we have. No, it is not a compromise. Both of us have to come together, no? So we have to give and take policy. Some we have given in, some we have taken. So ultimately, the coalition has to go along. Sir, the most important decision, was going pre-poll alliance together with the JDS. It is just aim to keep BJP away from. No, we thought when we have come together to run a government, we thought we will go to 2019 polls together, because next 4 years also we'll have to be run the government. So we can't be different. So that is why we made this understanding. ಆ ರೀತಿ ಏನಿಲ್ಲ, ಯಾವುದು ಪ್ರಮುಖ ಖಾತೆ, ಎಲ್ಲವೂ ಪ್ರಮುಖ ಖಾತೆ, ಎಲ್ಲ ಖಾತೆಗಳು ಪ್ರಮುಖ ಖಾತೆ. ಜಾಯಿನಿಂಗ್ ವಿತ್ ಮೀ ಇಸ್ ಎ ಡೆಪ್ಯೂಟಿ ಸಿಎಂ ಆಫ್ ಕರ್ನಾಟಕ ಸರ್, 2019 ಪ್ರಿಪೋಲ್. ಡಿಸಿಎಂ ಪರಮೇಶ್ವರ್ ಅವರು ಮಾತನಾಡಿದ್ದನ್ನು ನೀವು ಇವಾಗ ಗಮನಿಸಿದ್ರಿ. ಎಲ್ಲ ಖಾತೆಗಳು ಕೂಡ ಪ್ರಮುಖ ಖಾತೆಗಳೇ, ಅದರಲ್ಲಿ ಮೇಲು ಕೀಳು ಅನ್ನೋ ಭಾವನೆಗಳು ನಮ್ಮಲ್ಲಂತೂ ಇಲ್ಲ. ಖಾತೆ ಹಂಚಿಕೆ ನಮಗೆ ಖುಷಿ ತಂದಿದೆ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ. ಅದನ್ನು ಈ ಸುದ್ದಿಗೋಷ್ಠಿ ಮೂಲಕ ಹೊರಹಾಕೋದು ನಮ್ಮ ಇಂಗಿತ ಕೂಡ ಆಗಿತ್ತು. ಯಶಸ್ವಿಯಾಗಿ ಈ 5 ವರ್ಷ ಕಾಲ ಮೈತ್ರಿ ಸರ್ಕಾರವನ್ನು ಮುಂದೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಅವರು ತಿಳಿಸಿದರು. ಇನ್ನು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಬದ್ರುದ್ದೀನ್ರಿಂದ. ಬದ್ರುದ್ದೀನ್, ಸುದ್ದಿಗೋಷ್ಠಿಯನ್ನ ನೋಡಿದ್ರೆ ಯಾರಿಗೂ ಅಸಮಾಧಾನ ಇದ್ದಂತೆ ಕಾಣಿಸಲ್ಲ, ಆದ್ರೆ ಒಳಗೆ ಈ ಅಸಮಾಧಾನ ಇತ್ತು ಅನ್ನೋದು ಸಭೆಗಳ ಮೇಲೆ ಸಭೆ ಆದಾಗಲೇ ಗೊತ್ತಾಗಿತ್ತಲ್ವಾ? ನಿಜ ದಿವ್ಯಾ, ಯಾಕಂತ ಹೇಳಿದ್ರೆ ಒಂದು ಮೈತ್ರಿ ಅಂತಂದಾಗ ಸಹಜವಾಗಿ ಈ ರೀತಿಯ ಹಗ್ಗ ಜಗ್ಗಾಟಗಳು ಕಸರತ್ತುಗಳು ನಡೆದೇ ನಡಿಬೇಕಾಗತ್ತೆ. ಯಾಕಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಪರಸ್ಪರ ಇಬ್ರು ಬೈದಾಡ್ಕೊಂಡು ಹೋಗಿ ಚುನಾವಣೆ ಹೋಗಿರ್ತಾರೆ. ಸಂದರ್ಭಕ್ಕೆ ಅನುಸಾರವಾಗಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ. ಅಷ್ಟೊಂದು ವಿರೋಧವಾಗಿದ್ದಂಥವರು ಏಕಾಏಕಿ ಒಂದೇ ಸಲ ಬರೋದು, ಅಷ್ಟೊಂದು ಹತ್ತಿರ ಆಗೋದು, ಜಿಲ್ಲಾಗೋದು ನಿಜವಾಗಿ ಸಹಜವಾಗಿ ಕಷ್ಟ ಆಗುತ್ತೆ. ಹಾಗಾಗಿ ಖಾತೆ ಹಂಚಿಕೆಯಲ್ಲೂ ಅದೇ ನಡೆದಿರುವಂಥದ್ದು. ಎಲ್ಲಿ ಕಾಂಗ್ರೆಸ್ಸಿಗೆ ಇಂಥ ಖಾತೆ ಹೋದರೆ ನಮಗೇನಾಗುತ್ತೋ ಅಂತ, ಎಲ್ಲಿ ಜೆ ಡಿ ಸಿಗೆ ಆ ಖಾತೆ ಹೋದರೆ ನಮಗೇನಾಗುತ್ತೋ ಅನ್ನೋ ಆತಂಕ ಸಹಜವಾಗಿ ಉಭಯ ಪಕ್ಷಗಳಲ್ಲಿ ಇದ್ದಂಥದ್ದೇ. ಹಾಗಾಗಿ ಖಾತೆ ಹಂಚಿಕೆ ವಿಚಾರದಲ್ಲಿ ನಡೆದಂಥ ಕಸರತ್ತಲ್ಲಿ ನಾವು ನೋಡಿದರೆ ಮೇಲ್ನೋಟಕ್ಕೆ ಮಾಧ್ಯಮಗಳು ಇಷ್ಟು ದಿನ ಬಿಂಬಿಸಿದ ರೀತಿಯಲ್ಲಿ ಗಿಂತ ವಿಭಿನ್ನವಾಗಿ ಈ ಲಿಸ್ಟ್ ಹೊರಗೆ ಬಂದಿದೆ. ಕಾಂಗ್ರೆಸ್ ಭಾಳ ಮೇಲುಗೈ ಸಾಧಿಸಿದಂತೆ ಕಾಣ್ತಾ ಇದೆ ಈ ಈ ಖಾತೆ ಹಂಚಿಕೆ ವಿಚಾರದಲ್ಲಿ. ಹಣಕಾಸು ಒಂದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಂಥ ಕಾಂಗ್ರೆಸ್, ಉಳಿದೆಲ್ಲ ದೊಡ್ಡ ದೊಡ್ಡ ಖಾತೆಗಳಂದರೆ ದೊಡ್ಡದು ಅಂದರೆ ಬೃಹತ್ತಾದ ಖಾತೆಗಳು, ಆ ಖಾತೆಗಳನ್ನು ಪಡೆದುಕೊಳ್ಳುವಲ್ಲಿ ಬಹುತೇಕ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಕೇವಲ ಹಣಕಾಸು, ಪಿ ಡಬ್ಲ್ಯೂ ಡಿ, ಇಂಧನ, ಸಾರಿಗೆ ಇಂಥ ಒಂದಷ್ಟು ಖಾತೆಗಳು ಮಾತ್ರ ಜೆ ಡಿ ಎಸ್ ಪಾಲಾದರೆ, ಬಹುತೇಕ ಬೃಹತ್ ಕೈಗಾರಿಕೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಜಲಸಂಪನ್ಮೂಲ ಇರ್ಬೋದು, ಏನು ವಸತಿ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು, ಇಂಥ ಬೃಹತ್ತಾದಂಥ ದೊಡ್ಡ ದೊಡ್ಡ ಕಲ್ಯಾಣ ಯೋಜನೆಗಳಿರುವಂಥ ಎಲ್ಲ ಖಾತೆಗಳು ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಳಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಖಾತೆ ಪಡೆದುಕೊಳ್ಳುವಲ್ಲಿ, ಹಣಕಾಸನ್ನು ಪಡೆದುಕೊಳ್ಳುವಲ್ಲಿ ಜೆ ಡಿ ಎಸ್ ಯಶಸ್ವಿ ಆದರೂ ಕೂಡ ಉಳಿದಂತೆ ಬೃಹತ್ ಖಾತೆಗಳನ್ನು ತನ್ನ ಪಾಲಿಗೆ ಇಟ್ಟುಕೊಳ್ಳುವಲ್ಲಿ ಕಾಂಗ್ರೆಸ್ಸೇ ಮೇಲುಗೈ ಸಾಧಿಸಿದಂತೆ ಕಾಣ್ತಾ ಇದೆ ದಿವ್ಯಾ. ಇನ್ನು 5 ವರ್ಷ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಸ್ಪಷ್ಟತೆ ಈಗ ಅನಿವಾರ್ಯತೆ ಇತ್ತು ಅಂತ ಕಾಣುತ್ತೆ. ತಟ್ಟಿ ತಟ್ಟಿ ಅನ್ನುವಂಥ ಚರ್ಚೆಗಳು ಬಹಳಷ್ಟು ಮೇಳೈಸ್ತಾ ಇತ್ತು. ಅದನ್ನು ವೇಣುಗೋಪಾಲ್ ಅವರು 5 ವರ್ಷ ಸಿಎಂ ಆಗಿ ಕುಮಾರಸ್ವಾಮಿಯವರೇ ಇರ್ತಾರೆ ಅನ್ನೋ ಹೇಳೋ ಮೂಲಕವಾಗಿ ಸ್ಪಷ್ಟವಾಗಿ ಅವರ ಮೂಲಕವೇ ಈ 5 ವರ್ಷ ಸಾಗುತ್ತೆ ಅನ್ನೋದು ನಿಖರ ಆಯ್ತಲ್ವಾ? ಖಂಡಿತ ದಿವ್ಯಾ, ನಾವೆಲ್ಲರೂ ಎಲ್ಲ ಮಾಧ್ಯಮಗಳು ಮತ್ತು ಎಲ್ಲರೂ ಕೂಡ ಖಾತೆ ಹಂಚಿಕೆ ಹೇಗಾಗತ್ತೆ ಅಂತಲೇ ಕುತೂಹಲವನ್ನು ತೋರಿಸ್ತಾ ಇದ್ವಿ. ನಿಜವಾದ ಸೂತ್ರ ಇವತ್ತು ಹೊರಬಂದಿರುವಂಥದ್ದು. ಈ ಮೈತ್ರಿ ಪಕ್ಷಕ್ಕೆ 6 ಸೂತ್ರವನ್ನು ರಚನೆ ಮಾಡಿದೆ ಉಭಯ ಪಕ್ಷಗಳು. ಅದರಲ್ಲಿ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ನೇತೃತ್ವದ ಸಮನ್ವಯ ಸಮಿತಿ ಇರುತ್ತೆ ಅನ್ನೋದು. ಅವರ ನೇತೃತ್ವದಲ್ಲಿ 5 ಸದಸ್ಯರ ಸಮನ್ವಯ ಸಮಿತಿ ತಿಂಗಳಿಗೊಮ್ಮೆ ಸಭೆ ಮಾಡಿ ಸರ್ಕಾರ ಸುಸೂತ್ರವಾಗಿ ನಡ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಒಂದು ಸಮನ್ವಯ ಸಮಿತಿ, ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮೂಗುದಾರ ಹಾಕ್ತಂತೆ ಒಂದು ರೀತಿ ಆ ಸಮನ್ವಯ ಸಮಿತಿ ಇರುತ್ತೆ. ಅದು ಭಾಳ ಪ್ರಮುಖವಾದ್ದು. ಎರಡನೇದು, ಕುಮಾರಸ್ವಾಮಿಯವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು, ಅದಕ್ಕೆ ಇದ್ದಂಥ ಎಲ್ಲ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಇನ್ನುಳಿದಂತೆ ನಿಗಮ ಮಂಡಳಿ, ಯಾಕಂದರೆ ಸಚಿವರು ಎಲ್ಲರೂ ಮಾಡೋಕ್ಕಾಗಲ್ಲ, ಪಕ್ಷದ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯನ್ನು ಹಂಚಬೇಕಾಗತ್ತೆ. ಅದನ್ನು ಯಾವ ರೀತಿ ಹಂಚ್ತಾರೆ ಅನ್ನೋದು ಭಾಳ ಕುತೂಹಲ ಇತ್ತು. ಮೂರನೇ 2 ಪಾಲನ್ನು ಕಾಂಗ್ರೆಸ್ ಉಳಿಸ್ಕೊಂಡು, ಮೂರನೇ 1 ಪಾಲನ್ನು ಜೆ ಡಿ ಎಸ್ ಕೊಟ್ಕೊಂಡು ಒಂದು ರೀತಿಯಲ್ಲಿ ಅದರಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದಂತೆ ಕಾಣ್ತಾ ಇದೆ. ಉಳಿದಂತೆ
ವಕ್ತಾರರು ಎರಡು ವಕ್ತಾರರನ್ನು ನೇಮಕ ಮಾಡ್ತಾರೆ, ಸರ್ಕಾರದ ಪ್ರಕಟಣೆ ಇರ್ಬೋದು, ಯೋಜನೆಗಳನ್ನ ಘೋಷಣೆ ಮಾಡೋದು ಇರ್ಬೋದು, ಇವೆಲ್ಲವೂ ಪಕ್ಷದ ಎರಡೂ ಪಕ್ಷಗಳಿಂದ ಇಬ್ಬರು ವಕ್ತಾರರನ್ನು ನೇಮಕ ಮಾಡಿ ಸಮನ್ವಯತೆಯನ್ನು ಮಾಡುವಂಥದ್ದು, ಅದು ಕೂಡ ಒಂದು ಪ್ರಮುಖ ಅಂಶ. ಇನ್ನೊಂದು ಬಹಳ ಬಹಳ ಪ್ರಮುಖ ಒಂದು ಅಂಶ ಏನು ಅಂತೇಳಿದರೆ, ಮುಂದಿನ ಲೋಕಸಭೆಗೆ ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸ್ತೆ ಅನ್ನೋದು ಒಂದು ರೀತಿಯ ರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಮೈತ್ರಿಯಲ್ಲಿ ಚುನಾವಣೆ ಎದುರಿಸೋಕ್ಕೆ ತೀರ್ಮಾನ ಮಾಡಿದಂತೆ ಈ ಅಂಶದಲ್ಲಿ ಇರುವಂಥ ಬಹಳ ಬಹಳ ಪ್ರಮುಖ ಅಂಶ. ಹಾಗಾಗಿ ಈ ಸರ್ಕಾರ ರಚನೆಯೊಂದಿಗೆ 2019 ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡೇ ಮೈತ್ರಿ ಮಾಡಿ ರೀತಿಯಲ್ಲೇ ಕಾಣ್ತಾ ಇದೆ ದಿವ್ಯಾ. ಓಕೆ, ಇಲ್ಲಿ ಪ್ರಮುಖ ಖಾತೆಗಳನ್ನೇ JDS ಕೊಟ್ಟಿರೋದು ಅಸಮಾಧಾನ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಯಾವುದು ಕೂಡ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಅನ್ನೋದನ್ನು ಕೂಡ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಡ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಯಾವ್ಯಾವ ಪಕ್ಷಕ್ಕೆ ಅಂದ್ರೆ JDS ಯಾವುದು ಕಾಂಗ್ರೆಸ್ ಯಾವುದು ಅಂತ ಗೊತ್ತಾಯ್ತು, ಆದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡ್ತಾರೆ ಇದು ದೊಡ್ಡ ಚಾಲೆಂಜ್ ಅಲ್ವಾ? ಪ್ರಮುಖವಾಗಿ ಅದು ಮುಖ್ಯಮಂತ್ರಿಗಳ ಹೊಣೆಗಾರಿಕೆ, ಅಂದ್ರೆ ಕಾಂಗ್ರೆಸ್ನ ಸಚಿವರು ಯಾರ್ಯಾರು ಆಗ್ತಾರೆ ಅನ್ನೋದು ಕಸರತ್ತು ಇನ್ನಿರುವಂತದ್ದು. ಈಗ ಎರಡೂ ಪಕ್ಷಗಳ ಮೈತ್ರಿ ಬೇಕಾದಂಥ ಕಸರತ್ತು ಆಯಿತು ದಿವ್ಯಾ. ಇನ್ನಿರುವಂಥದ್ದು 22 ಜನ, ಅಂದರೆ ಪರಮೇಶ್ವರ್ ಹೊರತುಪಡಿಸಿ 21 ಮಂತ್ರಿಗಳನ್ನು ಕಾಂಗ್ರೆಸ್ ಸೇರಿಸಬೇಕಾಗತ್ತೆ. ಅದು ಕಾಂಗ್ರೆಸ್ಗೆ ದೊಡ್ಡ ಸವಾಲು. ಪ್ರದೇಶವಾರು, ಜಾತಿವಾರು ಮತ್ತು ವಿಭಾಗವಾರು ಈ ರೀತಿ ಆದ್ಯತೆ ಕೊಡುವ ಮೂಲಕ ಕೊಡುವಾಗ ಸಾಕಷ್ಟು ಏರುಪೇರುಗಳಾಗ್ತವೆ, ಅಸಮಾಧಾನಗಳಾಗ್ತವೆ. ಇಲ್ಲಿ ದೊಡ್ಡ ಅಸಮಾಧಾನಗಳು ಏನು ಹೊರಬರೋದಿಲ್ಲ, ದೊಡ್ಡ ವರಿಷ್ಠ ಮಟ್ಟದಲ್ಲಿ ತೀರ್ಮಾನ ಆಗಿರುವಂಥದ್ದು ಖಾತೆ ಹಂಚಿಕೆ. ಆದರೆ ಯಾರ್ಯಾರು ಮಂತ್ರಿಮಂಡಲಕ್ಕೆ ಸೇರಿಸ್ತದೆ ಅಂದಾಗ ಸಹಜವಾಗಿ ಭಿನ್ನಮತ ಸ್ಫೋಟ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅಳೆದು ತೂಗಿ ಮಾಡಬೇಕಾಗತ್ತೆ. ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಸವಾಲು, JDS ಅಷ್ಟೊಂದು ದೊಡ್ಡ ಸವಾಲು ಇದ್ದಂಗಿಲ್ಲ. ಯಾಕೆಂತ ಹೇಳಿದ್ರೆ JDS ಪಾಲಿಗಿರೋದು 12 ಮುಖ್ಯಮಂತ್ರಿ ಸೇರಿದಂತೆ, ಅಲ್ಲಿ ಪ್ರಮುಖ ಆಕಾಂಕ್ಷಿಗಳು ಇರೋದೇ ಒಂದು 10-12 ಜನ. ಅದನ್ನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ JDS ಅಷ್ಟೊಂದು ಕಷ್ಟ ಆಗಲಾರದು ಸಂಪುಟ ವಿಸ್ತರಣೆ. ಬಟ್ ಕಾಂಗ್ರೆಸ್ಗೆ ದೊಡ್ಡ ಸವಾಲೇ ಇದೆ ದಿವ್ಯಾ. ಈಗ DK ಶಿವಕುಮಾರ್ ಅವ್ರನ್ನ ಹೇಗೆ ಪಕ್ಷ ನೋಡುತ್ತೆ ಅನ್ನೋದು ಪ್ರಮುಖವಾಗಿ, ಯಾಕಂದ್ರೆ KPCC ಅಧ್ಯಕ್ಷ ಸ್ಥಾನವನ್ನಷ್ಟೇ ಕೊಡ್ಬೇಕಾದಂತಹ ಒಂದು ಸಾಧ್ಯತೆಗಳು, ಅದನ್ನ ತೆಗೆದುಕೊಳ್ಳಿಕ್ಕೆ ಅವರು ಅರ್ಹರಿದ್ದಾರೆ ಅನ್ನೋದಾದ್ರೂ ಕೂಡ ಅದನ್ನ ಕೊಡ್ಲಿಕ್ಕೆ ಪಕ್ಷ ತಯಾರಿದ್ಯಾ? ಕಾಂಗ್ರೆಸ್ ಏನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಂಗೆ ಇದೆ ಶಿವಕುಮಾರ್ ವಿಚಾರದಲ್ಲಿ. ಶಿವಕುಮಾರ್ ಅವರು ಎಲ್ಲ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಸರ್ಕಾರ ಇರ್ಬೋದು, ಮೈತ್ರಿ ಮಾಡೋ ವಿಚಾರ ಇರ್ಬೋದು, ಶಾಸಕರನ್ನು ಹಿಡಿದಿಟ್ಕೊಳ್ಳೋ ವಿಚಾರ ಇರ್ಬೋದು, ಎಲ್ಲ ಹೊಣೆಗಾರಿಕೆ ಏನು ಕೊಟ್ಟಿದ್ದಾರೆ ಅದನ್ನು ಭಾಳ ಚೆನ್ನಾಗಿ ಮಾಡಿದರೆ, ಚಾಚು ತಪ್ಪದೆ ಮಾಡಿದ್ದಾರೆ. ಅವರು ಸಹಜವಾಗಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೇಳಿದ್ರು ಅದು ಕೊಡೋಕ್ಕಾಗಲ್ಲ ಅಂತ ಪಕ್ಷ ತೀರ್ಮಾನಕ್ಕೆ ಅವರು ಬದ್ಧರಾಗಿದ್ದಾರೆ. ಮುಂದೆ ಅವ್ರನ್ನ ಪಕ್ಷ ಬಳಸ್ಕೋಬೋದು ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಬಹುಶಃ ಮುಂದಿನ ಚುನಾವಣೆ ಮುನ್ನ, ಅಂದರೆ ಮುಂದಿನ ಲೋಕಸಭಾ ಚುನಾವಣೆವರೆಗೂ ಯಾವುದೇ ಅವರಿಗೆ ಪಕ್ಷ ಅಧ್ಯಕ್ಷ ಸ್ಥಾನ ಸಿಗೋ ಅನುಮಾನ, ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಅವರ ನೇತೃತ್ವದಲ್ಲೇ ಚುನಾವಣೆ ಹೋಗ್ಬೋದು ಅಂತ ಒಂದು ನಿರ್ಧಾರವನ್ನು ಕೂಡ ಕಾಂಗ್ರೆಸ್ ಪ್ರಕಟಿಸುವ ಸಾಧ್ಯತೆಯೂ ಇದೆ. ಹಾಗಾಗಿ ಆ ನಿರೀಕ್ಷೆಯಲ್ಲಿ ಯಾರು DK ಶಿವಕುಮಾರ್ ಅವರಿದ್ದಾರೆ. ನನಗೆ ಇನ್ನೂ ವಯಸ್ಸಿದೆ, ಹಾಗಾಗಿ ಪಕ್ಷ ನನ್ನನ್ನು ಕೈಬಿಡಲ್ಲ ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಹಾಗಾಗಿ ಅವರೊಂದು ಮಂತ್ರಿಮಂಡಲದಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವ್ರನ್ನ ಬಳಸ್ಕೋಬೋದು, ಅಥವಾ ಮಂತ್ರಿಮಂಡಲದ ಹೊರಗಿಟ್ಟು ಪಕ್ಷ ಅಧ್ಯಕ್ಷ ಮಾಡೋದು ಆಶ್ಚರ್ಯ ಇಲ್ಲ. ಆದರೆ ಈಗ ಸದ್ಯದ ಮಟ್ಟಿಗೆ ಅವರು ಪಕ್ಷದ ಅಧ್ಯಕ್ಷರಾಗುವ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಾಗ್ತಿದೆ ಪಕ್ಷದ ವಲಯದಲ್ಲಿ. ಆದರೆ ಯಾರಾದರೂ ಒಬ್ಬರನ್ನ ಸದ್ಯಕ್ಕೆ ಒಬ್ಬರು ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಯಾರು ಅನ್ನೋದು, ಆ ಡಾರ್ಕ್ ಹಾರ್ಸ್ ಯಾರು ಅನ್ನೋದು ಇನ್ನೂ ಕುತೂಹಲ ಇದೆ. ಥ್ಯಾಂಕ್ ಯು ಭದ್ರದ ನಿಮ್ಮೆಲ್ಲ ಮಾಹಿತಿಗೆ.